ಸರ್, ಕೃಷಿ ಸಚಿವರ ವಿರುದ್ಧ ಕೆಲ ಅಧಿಕಾರಿಗಳು ದೂರು ಕೊಟ್ಟಿದ್ರು, ಅದರ ಆಧಾರದ ಮೇಲೆ ರಾಜ್ಯಪಾಲರು ತನಿಖೆಗೆ ಹೇಳಿದ್ದಾರೆ ಅಂತ. ಆದರೆ ಇದನ್ನು ಫೇಕ್ ಅಂತ ಈಗಾಗಲೇ ಸಚಿವರು ಹೇಳಿದ್ದಾರೆ, ಸಿ ಐ ಡಿ ತನಿಖೆ ಕೊಟ್ಟಿದ್ದಾರೆ. ಇದರ ಸೃಷ್ಟಿಕರ್ತರು ಬಿ ಜೆ ಪಿಯು ಅಥವಾ ಬ್ರದರು ಅಂತ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಇಲ್ಲೇ ಅವ್ರು ಎಡಬಹುದು. ನಕಲಿ ಅಂತ ಯಾರು ಹೇಳಬೇಕು? ಎನ್ಕ್ವೈರಿ ಮಾಡುವ ಏಜೆನ್ಸಿ ಹೇಳಬೇಕು. ಅವ್ರು ಸಿ ಓ ಡಿ ಕೊಟ್ಟಿದ್ದಾರಲ್ವಾ, ಸಿ ಓ ಡಿ ರಿಪೋರ್ಟ್ ಕೊಟ್ಟಿದೆಯಾ ಎನ್ಕ್ವೈರಿ ಮಾಡಿ? ಯಾರನ್ನ ಎನ್ಕ್ವೈರಿ ಮಾಡಿದೆ ಸಿ ಓ ಡಿ? ಲೆಟ್ರೇ ನಕಲಿ ಅಂತ ಸಿ ನಾಳೆ ಬಂದ ಅದನ್ನ ಯಾರು ಹೇಳಬೇಕು? ಯಾರು ಹೇಳಬೇಕು? ಯಾರ ಮೇಲೆ ಆರೋಪ ಬಂದಿದೆ ಅವ್ರು ಹೇಳಬೇಕು, ಅಥವಾ ಎನ್ಕ್ವೈರಿ ಮಾಡುವ ತನಿಖಾ ಏಜೆನ್ಸಿ ಹೇಳ್ಬೇಕಾ? ತನಿಖಾ ಏಜೆನ್ಸಿ ರಿಪೋರ್ಟ್ ಕೊಟ್ಟಿದೆಯಾ? ಯಾರಿಗೆ ಕೊಟ್ಟಿದೆ ರಿಪೋರ್ಟ್ನ? ತನಿಖೆ ಮಾಡಿದಾರಾ? ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರಾ? ಅದು ತನಿಖಾ ಏಜೆನ್ಸಿ ಕೆಲಸ ಇದು, ಅಸಲಿಯೋ ನಕಲಿಯೋ ಅಂತ ಹೇಳೋದು. ಅವ್ರು ತನಿಖೆ ಮಾಡಿ ಹೇಳಬೇಕು. ತನಿಖೆ ಬರೋಕ್ಕೆ ಮುಂಚೆನೆ ಇವರು ನಕಲಿ ಅಂತ ಹೇಳಿದ್ರೆ, ಒಂದು ಗಾದೆ ಮಾತಿದೆಯಲ್ಲ, ಕುಂಬಳಕಾಯಿ ಕಳ್ಳ ಅಂತ ಅನುಮಾನ ಬರುತ್ತೆ. ಹಂಗೆ ಬರಬಾರ್ದು ಅಂತಂದರೆ ಇವರ ತನಿಖೆ ವರದಿ ಬರೋವರೆಗೂ ಹೇಳಿ ಯಾರು ಮಾಡಿದ್ದಾರೆ ಅನ್ನೋ ತನಿಖಾ ಏಜೆನ್ಸಿ ಹೇಳುತ್ತೆ. ಅವ್ರು ಯಾಕಿರೋದು? ತನಿಖಾ ಏಜೆನ್ಸಿ ಕೆಲಸನ ಇವರದು, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳದ್ದು ಮತ್ತು ಕೃಷಿ ಸಚಿವರು ಇದು ನಕಲಿ ಅಂತ ಹೇಳಿಬಿಟ್ರೆ ತನಿಖೆ ಅಳ ಹಿಡಿಯುತ್ತೆ. ನಕಲಿಯೋ ಅಸಲಿಯೋ ಅಂತ ಹೇಳಬೇಕಾಗಿರೋದು ತನಿಖಾ ಏಜೆನ್ಸಿ, ಯಾರು ಮಾಡಿದ್ದಾರೆ ಅಂತ ಹೇಳಬೇಕಾಗಿರೋದು ತನಿಖಾ ಏಜೆನ್ಸಿ. ತನಿಖಾ ಏಜೆನ್ಸಿ ಹೇಳಬೇಕು. ಸಂಶಯ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಅವರು ಅಥವಾ ಬ್ರದರ್ ಅಂತ ಕುಮಾರಸ್ವಾಮಿ ಅವರಿಗೆ, ನಿಮ್ಮ ಬ್ರದರ್ ಅಂತ ನಿಮ್ಮನ್ನು ಪ್ರಶ್ನೆ ಮಾಡಿದೆ ಬಿಜೆಪಿ. ನಾನು ಹೇಳೋದೇನಂದ್ರೆ, ಅವರು 18-19 ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಬೆಂಬಲದಿಂದಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಅವ್ರ ಬೆಂಬಲದಿಂದಲೇ ಮುಖ್ಯಮಂತ್ರಿಯಾಗಿದ್ದರು. ನಾವೀಗ ಹಳೆದನ್ನು ನಾನು ಚರ್ಚೆ ಮಾಡೋಕ್ಕೆ ನಾನು ಹೋಗೋದಿಲ್ಲ. ಆದರೆ ತನಿಖಾ ವರದಿ ಬರೋಕ್ಕೆ ಮುಂಚೆನೆ ಇವ್ರು ಯಾಕೆ ಮಾತಾಡ್ತಿದ್ದಾರೆ? ಒಂದು ಪತ್ರ ಬಂತು, ಆ ಪತ್ರದ ಆಧಾರದಲ್ಲಿ ತನಿಖೆ ನಡೆಸಿ ಅಂತ ಅಷ್ಟೇ ಹೇಳಿದ್ದಾರೆ. ಯಾರು? ರಾಜ್ಯಪಾಲರು. ತನಿಖೆ ಮಾಡಿ ವರದಿ ಕೊಡಬೇಕಲ್ಲ. ವರದಿ ಕೊಡೋಕ್ಕೆ ಮುಂಚೆನೆ ಇದು ನಕಲಿ ನಕಲಿ ಅಂತ ಯಾಕೆ ಹೇಳ್ತಿದ್ದಾರೆ? ಮತ್ತು ಇದೇ ರೀತಿ ನಕಲಿ ಅಂತೇಳಿ ಶಾಸಕರ ಪತ್ರದ ಬಗ್ಗೆನೂ ಹೇಳಿದರು. ಮತ್ತು ನಾವು ಪತ್ರ ಬರೆದಿರೋ ನಿಜ ಅಂತ ಬಿ ಆರ್ ಪಾಟೀಲ್ ಹೇಳಿದರು. ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿದರು. ಅದಾದಮೇಲೆ ಬಸವರಾಜ ರಾಯರೆಡ್ಡಿ ಅವರು ತನ್ನ ಅಸಹನೆಯನ್ನು ಸಾರ್ವಜನಿಕ ರೂಪದಲ್ಲಿ ಹೊರಗಾಕಿದ್ದನ್ನು ನಾವು ಕಂಡಿದ್ದೇವೆ. ನಕಲಿ ಆಗಿದ್ದರೆ ಸರಣಿ ಸಭೆ ಮಾಡುವಂಥ ದರ್ದು ಮುಖ್ಯಮಂತ್ರಿಗಳಿಗೆ ಯಾಕೆ ಬರ್ತಿತ್ತು? ಎರಡೂವರೆ ತಿಂಗಳಲ್ಲಿ ನಕಲಿಗಾಗಿದ್ದು ಇಷ್ಟು ಸೀರಿಯಸ್ ಆಗಿ ತಗೊಳ್ತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.